ಸುವರ್ಣ ಪ್ರೀತಿ ಎಂದರೆ ಅಭಿ, ಎಷ್ಟು ಚೆನ್ನಾಗಿ ಅಡುಗೆ ಮಾಡಿದೀಯ ಪುಟ್ಟ. ಅಯ್ಯೋ, ಎಷ್ಟು ವರ್ಷ ಆಗಿತ್ತು ಗೊತ್ತಾ ನಿನ್ ಕೈ ರುಚಿ ತಿಂದು. ಇಲ್ಲಿ ಆ ಮಾಡು. ಹೇಳಿ, ನಾನೊಂಚೂರು ತಿನ್ಸ್ತೀನಿ. ಎಲ್ಲ ನಂಗೆ ತಿನ್ಸ್ಬಿಟ್ರೆ ನೀವು ಒಂದು ಚಿನ್ನಿ ತಿನ್ನು. ನಾವ್ ಇವಾಗೂ ತಿಂದು ಆಮೇಲೂ ತಿನ್ನೋದಕ್ಕೆ ಹೆಂಗೋ ಆಗತ್ತೆ. ನಿಮ್ಮ ಅಪ್ಪ ಬಂದು ನಾವಿಬ್ರು ಊಟ ಮಾಡ್ಲಿಲ್ಲ ಅಂದ್ರೆ ಅವ್ರಿಗೆ ಡೌಟ್ ಬರಲ್ವಾ? ಓ, ನೀವು ಅದಕ್ ತಿನ್ನಿಸ್ತಿದ್ದೀರಾ? ಗೊತ್ತಾಯ್ತಾ ಅಭಿ? ಹಲೋ ಹಲೋ ಹಲೋ, ಇಲ್ಲಿ ನಡೀತಾ ಇರೋದಿಷ್ಟೇ. ಇಲ್ಲಿ ಇಬ್ರು ನನಗೆ ಪ್ರೀತಿಯಿಂದ ತಿನ್ನಿಸ್ತಾ ಇದಾರೆ, ನೀವು ನಿಂತ್ಕೊಂಡು ನನ್ನ ನೋಡ್ತಾ ಇದೀರ, ಇಷ್ಟೇ ನಡೀತಾ ಇರೋದು. ಸುಮ್ಮನೆ ಬಾ ಪುಟ್ಟಿ, ನಾನು ನಿಂಗೆ ತಿನ್ಸ್ತೀನಿ. ಬಾಮ್ಮ ಪುಟ್ಟಿ. ರುಕು, ಬನ್ನಿ ಅಣ್ಣ. ಅದು ಪ್ರೀತಿ ಇಲ್ಲೇ ಇದ್ದಾಳಲ್ಲ, ನಿಮಗೂ ವಿಚಾರ ತಿಳಿಸೋಣ ಅಂತಾನೆ ಬಂದೆ. ಹೌದು ಹೌದು, ಪ್ರೀತಿ ಒಬ್ಳು ಮಾತ್ರ ನಿಮಗೆ ಕಾಣಿಸಲ್ದಲ್ವಾ? ಇಲ್ಲ ಸರಸ್ವತಮ್ಮ, ನಿಮಗೂ ವಿಷಯ ಹೇಳ್ತಾನೆ ಇದ್ದೆ. ನೀವು ಹಿರಿಯರು, ನಿಮಗೆ ಹೇಳದೆ ಯಾವ್ದಾದ್ರು ಕೆಲಸ ಮಾಡಿದೀನ ನಾನು. ಅಪ್ಪ, ಅದ್ ಯಾಕೆ ನೀವು ಅಷ್ಟೊಂದು ಖುಷಿಯಾಗಿದ್ದೀರಾ? ಹೂ ಮತ್ತೆ ರುಕು, ಪ್ರೀತಿ ನೋಡಕ್ಕೆ ಗಂಡು ಬರ್ತಿದೆ. ಹೌದಾ? ಹೌದೇನೋ, ಬಹಳ ಸಂತೋಷ ಕಣೋ. ನಮ್ ಹುಡುಗಿನ ಯಾರು ಬೇಡ ಅನ್ನೋಕ್ಕಾಗಲ್ಲ. ಹೆಣ್ಣು ನೋಡೋ ಶಾಸ್ತ್ರ ಮುಗಿಯಲಿ, ಆಮೇಲೆ ಮದ್ವೆ ಮಾಡಿಸ್ಬಿಡೋಣ. ನೋಡೋದಕ್ಕೆ ಗಂಡು ಬರ್ತಿದೆ ಅಂತ ಕೇಳಿದ್ರೆ ನಮಗೆ ಎಷ್ಟು ವಯಸ್ಸಾಗೋಯ್ತು ಅಂತ ಅನಿಸ್ತಾ ಇದೆ. ನಮ್ ಕಣ್ಮುಂದೆ ಬೆಳೆದ ಹುಡುಗಿಗೆ ಮದ್ವೆ. ಹುಡುಗ ಒಳ್ಳೆ ಕೆಲಸದಲ್ಲಿದ್ದಾನಂತೆ, ಇಂಡಿಯಾದಲ್ಲಿ ಇರೋದೇ ಕಡಿಮೆ ಅಂತೆ. ಬೇಗ ಮದ್ವೆ ಮಾಡ್ಬೇಕಂತಿದ್ದಾರಂತೆ, ಅದಕ್ಕೆ ಪ್ರೀತಿ ಬೇಗ ರೆಡಿ ಆಗ್ಬೇಕಲ್ವಾ, ಹೇಳೋಗೋಣ ಅಂತ ಬಂದೆ. ನಿನ್ ತಂಗಿ ಫಿಲಂ ಹೀರೋಯಿನ್ ತರ ನಾಚ್ಕೊಂಡ್ ಬರ್ತಾಳೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಒಳ್ಳೆ ಫೈಟಿಂಗ್ ಅಲ್ಲಿ ಎಂಟ್ರಿ ಕೊಡೋ ವಿಲನ್ ತರ ಬರ್ತಾ ಇದ್ದಾಳೆ. ಹೌದಾ? ನಾನು ಇಲ್ಲ ಅಂತ ಹೇಳುವ. ಶಶಾಂಕ್, ಶಶಾಂಕ್, ಯಾಕೋ ನೀನ್ ಎಲ್ಲದಕ್ಕೂ ಹೀಗೆ ಹೆದರ್ತೀಯ, ಅದಕ್ಕೆ ನೀನು ಹೀಗೆ ಇರೋದು. ಹೆದರಿಕೆ ಅಲ್ವೇ, ಸುಮ್ನೆ ಕೊರಿತಾಳೆ. ಶಶಾಂಕ್ ಇಲ್ಲೇ ಇದ್ದಾನೆ, ಬಾ. ಯಾಕೆ ನೀವಿಬ್ರು ಸೇರ್ಕೊಂಡು ಈ ತರ ಮಾಡಿದ್ರಿ? ಏನ್ ಶಾಲು, ನಾವಿಬ್ರು ಸೇರ್ಕೊಂಡು ನಿನಗೆ ಫುಲ್ ಫಿಟ್ಟಿಂಗ್ ಇಟ್ಬಿಟ್ಟಿದೀವಿ ಅನ್ನೋ ರೇಂಜ್ ಅಲ್ಲಿ ಮಾತಾಡ್ತಾ ಇದ್ಯಾ? ಏನಾಯ್ತು? ಅಲ್ಲ, ಗಿರಿ ಸಿಗೋದಿಕ್ ಬರ್ತಾರೆ ಅಂತ ಯಾಕೆ ಹೇಳಲಿಲ್ಲ? ಹೇಳಿದ್ರೆ ನೀವು ಹೋಗ್ತಿದ್ಯಾ? ಖಂಡಿತ ಹೋಗ್ತಿರ್ಲಿಲ್ಲ. ಸಿಕ್ತಲ್ಲ ನಿನ್ ಪ್ರಶ್ನೆಗೆ ಉತ್ತರ. ಅಲ್ಲ, ಡ್ಯಾಡಿ ವಿಷಯ ಗೊತ್ತಾ? ಇಲ್ಲ, ಗಿರಿ ಏನೋ ಕೇಳಿದ್ರಂತೆ, ಅಪ್ಪ ಬೇಡ ಅಂದಿದ್ದಾರೆ, ನೀನು ಬೇಡ ಅಂದ್ಯಂತೆ. ಮತ್ತಿನ್ನೇನು, ಮದ್ವೆಗ್ ಮುಂಚೆ ಈ ತರ ಓಡಾಡೋದೆಲ್ಲ ಡ್ಯಾಡಿಗೆ ಇಷ್ಟ ಇಲ್ಲ ಅಂತ ನಂಗೆ ಗೊತ್ತಿತ್ತು. ಹಂಗಾಗಿ ನಾನು ಬರಲ್ಲ ಅಂತ ಹೇಳಿದ್ದೆ. ಇವಾಗ ನೋಡು ನೀನೇನ್ ಮಾಡ್ದೆ, ಇವಾಗ ನನ್ನ ಕತೆ ಮುಗಿಯಿತು. ನೋಡು ಶಾಲು, ಮದ್ವೆಗ್ ಮುಂಚೆ ಗಂಡು ಹೆಣ್ಣು ಅರ್ಥ ಮಾಡ್ಕೋಬೇಕು, ಅದಕ್ಕೆ ದಿಸ್ ಇಸ್ ದ ಪರ್ಫೆಕ್ಟ್ ಟೈಮ್. ನೀನೊಳ್ಳೆ ಡ್ಯಾಡಿಗೆ ಹೆದರ್ಕೊಂಡು ಇಷ್ಟೊಳ್ಳೆ ಟೈಮ್ನ ಮಿಸ್ ಮಾಡ್ಕೊಂಡು ಕೂತ್ರೆ ಈ ಟೈಮ್ ನಿನಗೆ ವಾಪಸ್ ಸಿಗುತ್ತಾ?
ಅದೇ ನೀನು ಆಮೇಲೆ ಮದುವೆ ಆಗ್ಬಿಡ್ತೀಯ, ಏನ್ ಥ್ರಿಲ್ ಇರುತ್ತೆ ಸುತ್ತಾಡೋದ್ರಲ್ಲಿ ಅಂದ್ರೆ? ಮದ್ವೆಗ್ ಮುಂಚೆ ಗೊತ್ತಿಲ್ದಲೆ ಓಡಾಡೋದ್ರಲ್ಲಿ ಥ್ರಿಲ್ ಇರುತ್ತೆ, ಮದ್ವೆ ಆದ್ಮೇಲೆ ಇದೆಲ್ಲ ಮಾಸ್ ಹೋಗ್ಬಿಡುತ್ತಾ? ಹೂ ಗಣೇಶಾಲು, ಈಗ್ಲೇ ನಿನ್ಗೆ ಇದೆಲ್ಲ ಗೊತ್ತಾಗಲ್ಲ. ಈಗ ನಮ್ಮಿಬ್ರನ್ನೇ ನೋಡು, ಶಶಾಂಕ್ ಫುಲ್ಲು ಬ್ಯುಸಿ, ನಾನು ಕಂಪ್ಲೀಟ್ಲಿ ಫ್ರೀ. ಆದ್ರೆ ನಮ್ಮಿಬ್ರಿಗೂ ಜೊತೆಯಲ್ಲಿ ಒಂದು ಸಿನಿಮಾ ನೋಡ್ಬೇಕಂದ್ರೂ ಕೂಡ ಟೈಮ್ ಸಿಗ್ತಾ ಇಲ್ಲ.